ಎಲೆಕ್ಟ್ರಿಕಲ್ ವೆಹಿಕಲ್ ಲಕ್ಷ ಲಕ್ಷ ಅಂತ ನೀವು ಅಂದ್ಕೊಂಡಿದ್ರೆ ನಮ್ಮ ಹತ್ರ ಬನ್ನಿ, ಮೈ ವಿ ಚಾಯ್ಸ್ ಅಲ್ಲಿ ಕೇವಲ 50,000 ರೂಪಾಯಿನ ನಿಮಗೆ ಸಿಗುತ್ತೆ. ಕಾಂಬಿ ಬ್ರೇಕು, ಸ್ಪೆಷಲ್ ಫೀಚರು, ಸ್ಪೆಷಲ್ ಟೆಕ್ನಾಲಜಿ ಇರುವಂಥ 1.5 ಲಕ್ಷದ ಗಾಡಿ ಕೇವಲ 50%ಗೆ ನಮ್ಮ ಮೈ ವಿ ಚಾಯ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಸ್ವಿಗ್ಗಿ, ಜೊಮ್ಯಾಟೊ ಅಂತ ಯಾವುದೇ ನಿಮ್ಮ ಡಿಲಿವರಿಗೆ ಪೆಟ್ರೋಲ್ಗೆ ಅಂತ ಜೇಬಿ ಕತ್ರಿ ಬೀಳ್ತಿದ್ಯಾ? ಬನ್ನಿ ನಮ್ಮ ಹತ್ರ ಎಲೆಕ್ಟ್ರಿಕಲ್ ವೆಹಿಕಲ್ 50-60,000 ರೂಪಾಯಿಗೆ 0% ಡೌನ್ ಪೇಮೆಂಟಲ್ಲಿ ಮಾತ್ರ. ನೀವು ಎಲೆಕ್ಟ್ರಿಕಲ್ ವೆಹಿಕಲ್ ಡೀಲರ ಇಲ್ಲ ಪೆಟ್ರೋಲ್ ವೆಹಿಕಲ್ ಡೀಲರ ಇಲ್ಲ ಕಾರ್ ಡೀಲರ, ಬನ್ನಿ ನಮ್ಮ ಹತ್ರ. ನಿಮ್ಮ ಗ್ರಾಹಕರಿಗೋಸ್ಕರ 50,000 ರೂಪಾಯಿನ ಒಳಗಡೆ ಲಿಥಿಯಂ ಬ್ಯಾಟ್ರಿ ವೆಹಿಕಲ್ಗಳು ನಿಮ್ಮ ಕಸ್ಟಮರ್ಗೆ ನಾವು ಕೊಡ್ತೀವಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇಡೀ ಭಾರತದಲ್ಲೇ ಮೊದಲನೇ ಬಾರಿಗೆ ರೀಫಬ್ರಿಶ್ ಎಲೆಕ್ಟ್ರಿಕ್ ವೆಹಿಕಲ್ನ ಸೇಲ್ಸ್ಗೆ ತೊಗೊಂಬಂದು ಅದರಲ್ಲೂ ಕೂಡ ಸಕ್ಸಸ್ಫುಲಿ 500 ವೆಹಿಕಲ್ಸ್ನ ವಿತ್ ಇನ್ ಎ ಸ್ಪ್ಯಾನ್ ಆಫ್ 2 ಮಂತ್ಸ್ ಸೇಲ್ ಮಾಡಿರುವಂತಹ ಮೈ ಇ ವಿ ಚಾಯ್ಸ್ ಅವರು ಇವಾಗ ಮತ್ತೊಂದು ಸ್ಪೆಷಲ್ ವೆಹಿಕಲ್ನ ಲಾಟ್ ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಯಾವುದದು ವೆಹಿಕಲ್ಲು, ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಇದೆ, ಎಷ್ಟು ಪ್ರೈಸಲ್ಲಿ ಸಿಗ್ತಾ ಇದೆ, ಇದನ್ನೆಲ್ಲ ತಿಳಿಸ್ಕೊಡೋಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಮೈ ಇ ವಿ ಚಾಯ್ಸ್ಗೆ. ಇದರ ಲೊಕೇಶನ್ ಬಂದುಬಿಟ್ಟು ರಾಜಾಜಿನಗರದ ರಾಜ್ಕುಮಾರ್ ರೋಡಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ನೀವೇನಾದರೂ ಡೊಮೆಸ್ಟಿಕ್ ಪರ್ಪಸ್ಗೆ ಅಂದರೆ ನಿಮ್ಮ ಪರ್ಸ್ನಲ್ ಯೂಸ್ಗೆ ಈ ಒಂದು ವೆಹಿಕಲ್ನ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಇದು ರೈಟ್ ಚಾಯ್ಸ್. ಯಾಕೆಂದರೆ ಇತ್ತೀಚೆಗಂತೂ ಎಲೆಕ್ಟ್ರಿಕ್ ವೆಹಿಕಲ್ನ ಬೆಲೆ ಜಾಸ್ತಿ ಆಗ್ತಿದೆ, ಅಂಥದ್ರಲ್ಲಿ ರೀಫಬ್ರಿಶ್ ವೆಹಿಕಲ್ಲು ತುಂಬ ಕಮ್ಮಿ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ತಾನೇ ಇದಕ್ಕೆ ತೊಗೊಳೋಕ್ಕೆ ಇಷ್ಟಪಡಲ್ಲ ಹೇಳಿ. ಬನ್ನಿ ಆಗಿದ್ರೆ ಒಳಗಡೆ ಹೋಗೋಣ. ಇಫ್ ಇನ್ ಕೇಸ್ ನೀವೇನಾದರೂ ಬರೀ ಡೊಮೆಸ್ಟಿಕ್ ಪರ್ಪಸ್ ಅಲ್ಲ, ನೀವೇನಾದರೂ ಡಿಲಿವರಿ ಪರ್ಪಸ್ಗಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡೋದಕ್ಕಾಗಿರ್ಬೋದು, ಸೊ ಏನೇ ಒಂದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ರೆ ದಿಸ್ ಇಸ್ ದ ರೈಟ್ ಚಾಯ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಕಮ್ಮಿ ಓಡಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ಲು ರೀಫಬ್ರಿಶ್ ಎಲೆಕ್ಟ್ರಿಕ್ ವೆಹಿಕಲ್ಲು ಸೇಲ್ಗಿದೆ. ಬನ್ನಿ ಆಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಮೈ ಇ ವಿ ಸ್ಟೋರ್ ಹಾಗೆ ಮೈ ಇ ವಿ ಚಾಯ್ಸ್ ಹಾಗೆ ಈ ಒಂದು ಮೆಸ್ಮಾ ಗ್ರೂಪ್ನ ಓನರ್ ಆಗಿರುವಂತಹ ಪುನೀತ್ ಗೌಡ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ತೊಗೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ನಮಸ್ಕಾರ ಎಲ್ಲ ಒಂದು ನಮ್ಮ ಮೋಟೋಲ್ಡ್ ಕನ್ನಡ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಎಸ್ ಸರ್. ಸರ್, ಮೊದಲನೇದಾಗಿ ಹೇಳಿ, ನಮ್ಮ ವೀಕ್ಷಕರಿಗೆ ಒಂದು ಕ್ವಶನ್ ಕಾಡ್ತಾ ಇರತ್ತೆ ಮೈಂಡಲ್ಲಿ. ಇಷ್ಟು ದಿನ ನ್ಯೂ ವೆಹಿಕಲ್ ಸೇಲಲ್ಲಿ ಇಷ್ಟೊಂದೆಲ್ಲ ಸದ್ದು ಮಾಡ್ತಿದ್ದವರು ಸಡನ್ನಾಗಿ ಇವಾಗ ಈ ಒಂದು ರೀಫಬ್ರಿಶ್ ವೆಹಿಕಲ್ಗೆ ಸ್ವಿಚ್ ಆಗಿರುವಂತಹ ಕಾರಣ ಏನು ಅಂತ ಹೇಳಿ ಕುರಿತಿರುತ್ತೆ ಮೈಂಡಲ್ಲಿ, ಅದಕ್ಕೆ ಆನ್ಸರ್ ಮಾಡಿ. ಸೊ ಫಸ್ಟ್ ಆಫ್ ಆಲ್, ನಾವು ಇಲ್ಲಿವರೆಗೂ ಕೂಡ ನೀವು ನೋಡೋ ಹಾಗೆ ಮೈ ವಿ ಸ್ಟೋರ್ ಒಳ್ಳೆ ಜರ್ನಿ ಆಲ್ರೆಡಿ ನಾವು ಒಂದು 2 ವರ್ಷ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಇವಾಗ ಏನು ಅಂತಂದರೆ ಮಾರ್ಕೆಟಲ್ಲಿ ಅಫೋರ್ಡೆಬಿಲಿಟಿ ಅನ್ನೋದು ಕೂಡ ಮಾಸ್ಟರ್ ಏನು ತುಂಬಾ ಕಾಡ್ತಾ ಇತ್ತು. ಅಂದರೆ ನಮ್ಮ ಔಟ್ಲೆಟ್ಗೆ ರೀಸೆಂಟ್ ಬರೋರೆಲ್ಲ ಕೇಳ್ತಾ ಇದ್ರು, ಸೊ ಸರ್ ಯಾವ್ದಾದ್ರು ಯೂಸ್ಡ್ ಗಾಡಿ ಇಲ್ವಾ, ಅಫೋರ್ಡೆಬಿಲಿಟಿ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಯಾಕೆಂದರೆ ಸೊ ಡೇ ಬೈ ಡೇ ಗೌರ್ಮೆಂಟ್ ರೂಲ್ ಎಲ್ಲ ಬರೋದ್ರಿಂದ ಪ್ರೈಸಸ್ ಎಲ್ಲ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ, ಹ್ಯೂಜ್ ಇನ್ಕ್ರೀಸ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತೂ. ಹೌದು. ಸೊ ಆ ಒಂದು ಇನ್ಕ್ರೀಸ್ ಆಗ್ತಿರೋದ್ರಿಂದ ನಮಗೇನಾಗುತ್ತೆ, ಈಗ ಎಂಡ್ ಆಫ್ ದಿ ಡೇ ನಮ್ಮ ಬಂದಿರೋ ಕಸ್ಟಮರ್ಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರೋದ್ರಿಂದ ಸೊ ನಾವೇನು ಮಾಡಿದ್ವಿ ಇವಾಗ, ಸೊ ಒಂದು ರೀಫರ್ಬಿಶ್ ಕಾನ್ಸೆಪ್ಟ್ ಏನಕ್ಕೆ ಬರಬಾರ್ದು, ವಿತ್ ವಾರಂಟಿ, ವಿತ್ ಅಶೋರ್ಡ್ ವ್ಯಾಲ್ಯೂ, ಸೊ ಮತ್ತೆ ಏನು ಅಂದರೆ ಕಡಿಮೆ ರೇಟಲ್ಲಿ ಅವರಿಗೆ ಕೈಗೆಟುಕೋ ದರದಲ್ಲಿ ಸಿಕ್ತು ಅಂತ ಅಂದರೆ, ಸೊ ಕಂಫರ್ಟಾಗಿ ಅವರು ಅಟ್ಲೀಸ್ಟ್ ಯೂಸ್ ಮಾಡ್ತಾ ಇರ್ತಾರೆ. ಅವ್ರ ಮನೆಗೆ ಇಲ್ಲ ಏನು ಕಿಡ್ಸಿಗಿರ್ಬೋದು, ಮಕ್ಕಳಿಗಿರ್ಬೋದು, ಇಲ್ಲ ಏಜ್ಡ್ ಪೀಪಲ್ ಇರ್ಬೋದು, ಇಲ್ಲ ಆಫೀಸ್ಗಿರ್ಬೋದು, ಪ್ರತಿಯೊಂದು ಸೆಗ್ಮೆಂಟ್ಗೆ ಆಗುವಂಥ ಒಂದು ವೆಹಿಕಲ್ಗಳನ್ನ ನೋಡಿದಾಗ, ಸೊ ನಮಗೆ ಲಾಸ್ಟ್ ರೀಸೆಂಟಾಗಿ ಒಂದು ಬ್ಯಾಚ್ ತೊಗೊಬಂದು ಅರೌಂಡ್ ಒಂದು 500 ವೆಹಿಕಲ್ ಆಲ್ರೆಡಿ ಕೊಟ್ಟಿದ್ದೀವಿ. ಅದು ಕೊಟ್ಟಾದಮೇಲೆ ನಮಗೆ ಗೊತ್ತಾಯಿತು, ಓಕೆ ದಿಸ್ ಇಸ್ ಅ ವೆರಿ ಗುಡ್ ಮಾರ್ಕೆಟ್ ಅಂತ. ಯಾಕೆಂದರೆ ಹೊಸ ವೆಹಿಕಲ್ ಎಲ್ಲರೂ ಕೂಡ ತುಂಬಾ ಏನೋ ಟೆಕ್ನಾಲಜಿ ಅದು ಇದು ಅಂತ ತುಂಬಾ ವರ್ಕ್ ಆರ್ ಎನ್ ಡಿ ಅಂತ ವರ್ಕ್ ಮಾಡ್ತಾ ಇದ್ದಾರೆ. ಆ ಒಂದು ಆರ್ ಎನ್ ಡಿಲಿ ವರ್ಕ್ ಮಾಡೋ ಸೆಗ್ಮೆಂಟಲ್ಲಿ ಅದು ಮಾರ್ಕೆಟಿಗೆ ಬರೋತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಯಾವಾಗ ಬರುತ್ತೆ ಅನ್ನೋ ಒಂದು ಕ್ಲಾರಿಟಿ ಇರೋಲ್ಲ. ಅದಕ್ಕಿಂತ ಮುಂಚೆ ಸೊ ನಾವು ಓಕೆ ರೀಫರ್ಬಿಶ್, ಯಾಕೆಂದರೆ ಮಾರ್ಕೆಟಲ್ಲಿ ಏನಾಗಿದೆ ಎಲ್ಲ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಯೋಚನೆ ಮಾಡ್ತಾ ಇರ್ತಾರೆ, ನನಗೆ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡು ನಾನು ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಇದರದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ರೀಸೆಂಟಾಗಿ ಒಂದು ಒಂದು ಭರ್ಜರಿ ಗಿಫ್ಟ್ ಅಂತಲೂ ಕೂಡ ಹೇಳ್ಬೋದು, ಅರೌಂಡ್ ಒಂದು 6,000 ವೆಹಿಕಲ್ ಇವಾಗ ನಮ್ಮ ಹತ್ರ ಸ್ಟಾಕ್ ಇರುವಂಥದ್ದು. ಆ 6,000 ವೆಹಿಕಲ್ ಕೂಡ 3 ಥರ ವೆರೈಟಿ ಇದೆ. ಆ 3 ಥರ ವೆರೈಟಿ ಪ್ರತಿಯೊಬ್ಬರು ಕೂಡ, ಈವನ್ ನೀವು ಇಡೀ ಮಾರ್ಕೆಟ್ ಅಲ್ಲ, ಇಡೀ ಇಂಡಿಯಾ ಅಲ್ಲ, ಇವನ್ ಚೈನಾ ಮಾರ್ಕೆಟ್ಗೆ ಹೋದ್ರೆ ಆ ಪ್ರೈಸ್ ಸಿಗಲ್ಲ. ಸೂಪರ್ ಸರ್. ಆ ಒಂದು ಕ್ಲಾರಿಟಿಯಲ್ಲಿ ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳನ್ನ ನಾವಿವತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಕಂಪ್ಲೀಟ್ ಡೀಟೇಲ್ಸ್ ಆಗಿ ವಿತ್ ಬೆಸ್ಟ್ ಫೆಸ್ಟಿವಲ್ ಆಫರ್ ಜೊತೆಗೆ ನಾವು ಕೊಡ್ತಾ ಇದ್ದೀವಿ. ಕ್ರೇಜಿ ಸರ್. ಸೊ ಇದ್ರ ಜೊತೆಗೆ ಮೈ ಇ ವಿ ಸ್ಟೋರ್ ಕೂಡ ಇದ್ದೇ ಇರುತ್ತೆ, ಇವ್ರದ್ದು ಪ್ಯಾರಲಲ್ ಬಿಸ್ನೆಸ್ ಎಲ್ಲ ಇದ್ದೇ ಇರುತ್ತೆ, ಅದ್ರ ಜೊತೆ ಜೊತೆಗೆ ಇದನ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ನೀವು ಹೊಸ ವೆಹಿಕಲ್ ಬೇಕು ಅಂದ್ರೂ ತಗೋಬಹುದು, ಹಾಗೆ ರೀಫಬ್ರಿಶ್ ವೆಹಿಕಲ್ ಅಂತ ಬಂದಾಗ ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಂತವ್ರಿಗೆ ಈ ಒಂದು ವೆಹಿಕಲ್ಸ್ ಹೇಳಿ ಮಾಡಿಸ್ದಂಗೆ ಇದೆ ಅಂತ. ಸೊ ಇದರಲ್ಲಿ ಇದ್ರ ಬಗ್ಗೆ ಹೇಳಿ ಸರ್. ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಮೈ ಇ ವಿ ಸ್ಟೋರ್ ಬಂದು ನಮ್ಮ ಒಂದು ನ್ಯೂ ವೆಹಿಕಲ್ ವರ್ಟಿಕಲ್ ಇರುತ್ತೆ. ಅದೇ ತರನ ಇವಾಗ ಮೈ ಇ ವಿ ಚಾಯ್ಸ್, ಮೈ ಇ ವಿ ಚಾಯ್ಸ್ ಅಂತಂದ್ರೆ ನನಗೆ ಬೇಕಾದ್ರೆ ನಾನು ಹೋಗಿ ತಗೋಬೇಕು, ಇನ್ ಟರ್ಮ್ಸ್ ಆಫ್ ದಿ ಪ್ರೈಸಿಂಗು, ಇನ್ ಟರ್ಮ್ಸ್ ಆಫ್ ದಿ ಕ್ವಾಲಿಟಿ, ಇನ್ ಟರ್ಮ್ಸ್ ಆಫ್ ದಿ ಟೆಕ್ನಾಲಜಿ, ಇಷ್ಟು ಕೂಡ ಒಂದೇ ಇದರಲ್ಲಿ ಸಿಗಬೇಕು ಅಂದರೆ ಅದು ಒಂದು ಮೈ ಇ ವಿ ಚಾಯ್ಸ್ ಮುಖಾಂತರ ಮಾತ್ರ ಮಾರ್ಕೆಟಿಗೆ ಸಿಗಬೇಕು ಅನ್ನೋ ಒಂದು ವಿಷನ್ನಲ್ಲಿ ನಾವು ಇದನ್ನು ವರ್ಕ್ ಮಾಡ್ತಾ ಇದ್ದೀವಿ. ಸೂಪರ್ ಸರ್.
ಇವಾಗ ಡೈರೆಕ್ಟ್ ಆಗಿ ವೆಹಿಕಲ್ ಬಗ್ಗೆ ಹೋಗ್ಬಿಡೋಣ. ಖಂಡಿತ ಈ ವೆಹಿಕಲ್ ನೋಡ್ತಿದ್ರೆ ಯಾರು ಕೂಡ ರಿಫರ್ಬಿಶ್ ವೆಹಿಕಲ್ ಅಂತ ಹೇಳದೇ ಇಲ್ಲ. ಖಂಡಿತ ಹೌದು, ಖಂಡಿತ ಹೌದು. ಸೊ ಎಷ್ಟು ವೆಹಿಕಲ್ ರನ್ ಆಗಿದೆ ಸರ್ ಇವೆಲ್ಲ ವೆಹಿಕಲ್? ಸೊ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ 0 ಕಿಲೋಮೀಟರ್ ಇಂದ ಹಿಡಿದು ಮ್ಯಾಕ್ಸ್ ಟು ಮ್ಯಾಕ್ಸ್ 1000 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಸರ್ ಏನ್ ಕಾರಣ ಇರ್ಬೋದು? ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಇದೇ ಹೇಗೆ ಅಂತಂದ್ರೆ ನಾವೊಂದು ಕಂಪನಿ ಏನೋ ಅಪ್ರೋಚ್ ಮಾಡಿದಾಗ ಸೊ ಅವ್ರು ಕಂಪ್ಲೀಟ್ ಆ ಸ್ಟಾಕ್ನ ಏನೋ ರಿಸರ್ವ್ ಆಗಿ ಇಟ್ಟಿದ್ರು, ಅದನ್ನ ಏನೋ ಅವರೊಂದು ರೆಂಟಲ್ ಬಿಸ್ನೆಸ್ಗಿಂತ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಸ್ಟಾಪ್ ಮಾಡಿದರು. ಅದು ನಮಗೇನಾಯಿತು, ಸೊ ಅವ್ರು ಅಪ್ರೋಚ್ ಮಾಡಿದಾಗ ಆ ಒಂದು ಕಂಪ್ಲೀಟ್ ಲಾಟ್ ನಮಗೆ ಈವನ್ ಫ್ರೆಶ್ ನ್ಯೂ ಪ್ರಾಡಕ್ಟ್ ಅದು, ಆ ಒಂದು ಬ್ಯಾಚ್ನೇ ನಾವು ತೊಗೊಬಂದ್ವಿ ವಾಪಸ್ಸು. ಸೂಪರ್, ಅದು ನಮಗೆ ವೆರಿ ಅಫೋರ್ಡಬಲ್ ಪ್ರೈಸ್, ಯಾಕೆ ಬಲ್ಕಲ್ಲಿ ತೊಗೊಳ್ತಾರೆ ಅಂದರೆ ನಮಗೂ ಕೂಡ ಒಳ್ಳೆ ಪ್ರೈಸೇ ಸಿಕ್ತು. ಆ ಒಳ್ಳೆ ಪ್ರೈಸಲ್ಲಿ ನಮಗೂ ಸಿಗ್ತಿರುವಾಗ ನಾವೇನಕ್ಕೆ ಮಾರ್ಕೆಟಿಗೆ ಒಳ್ಳೆ ಪ್ರೈಸಲ್ಲಿ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಾಡಕ್ಟ್ ನಮ್ಮ ಕೈ ಸಿಕ್ಕಿದೆ. ಇವಾಗ ಮಾರ್ಕೆಟಲ್ಲಿ ಯಾರೆಲ್ಲ ಇರ್ಬೋದು, ಸಪೋಸ್ ಡೈಲಿ ಪೇಪರ್ ಆಗ್ತಾರೆ ಇರ್ಬೋದು, ಗ್ಯಾಸ್ ಡೆಲಿವರಿ ಇರ್ಬೋದು, ವಾಟರ್ ಬಾಟಲ್ ಡೆಲಿವರಿ ಇರ್ಬೋದು, ಮೆಡಿಕಲ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಫುಡ್ ಡೆಲಿವರಿ ಇರ್ಬೋದು, ವೆಜಿಟೇಬಲ್ ಡೆಲಿವರಿ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು, ಇಲ್ಲ ಅನ್ನೋ ಒಂದು ದಿನಸಿ ಅಂಗಡಿಗೂ ಕೂಡ ಈ ಗಾಡಿ ಬೇಕಾಗುತ್ತೆ. ಹೌದು ಸರ್. ಸೊ ಯಾರು ಕೂಡ ಇದಕ್ಕೆ ಬೇಡ ಅನ್ನೋ ಒಂದು ಏನೋ ಈ ಗಾಡಿ ಬೇಡ ಅನ್ನೋ ಒಂದು ಪರ್ಸನ್ಗಳು ಮಾರ್ಕೆಟಲ್ಲಿ ಯಾರೂ ಇಲ್ಲ. ಎವ್ರಿ ಡೈಲಿ ಬೇಸಿಸ್ಗೆ ಈ ಒಂದು ವೆಹಿಕಲ್ ಬಂದ್ಬಿಟ್ಟು ನೀಡ್ ಇದ್ದೇ ಇದೆ. ಆ ಒಂದು ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ ಕಂಪ್ಲೀಟ್ ಡೀಟೇಲ್ಸ್. ಯೆಸ್ ಸರ್, ಇವಾಗ ಹೇಳ್ಬಿಡಿ ಸರ್, ಇದು ಯಾವ ವೆಹಿಕಲ್ಲು, ಏನ್ ನೇಮ್? ಸೊ ಇದು ಬಂದ್ಬಿಟ್ಟು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಸೊ ಎಲೆಕ್ಟ್ರಿಕ್ಸ್ ಅಂತ. ಇದು ಬಂದ್ಬಿಟ್ಟು ಬೇಸಿಕಲಿ ನೀವು ಕೇಳಿರ್ತೀರ ಸಾರ್ ಗ್ರೂಪ್ ಅಂದ್ರೆ ಲ್ಯೂಗಾರ್ಡ್ ಬ್ಯಾಟರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಒಂದು ಕಂಪನಿಯ ಒಂದು ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ ಅಲ್ಲಿ ಬಂದ್ಬಿಟ್ಟು ಸೊ ನಮಗೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಇದು 2200 ವೆಹಿಕಲ್ ಮಾತ್ರ ಇದೆ. 2200 ವೆಹಿಕಲ್ ಅಲ್ಲಿ ಆಲ್ಮೋಸ್ಟ್ 1200 ವೆಹಿಕಲ್ ಇಟ್ಸ್ ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ. ಓಹ್, ಸೂಪರ್ ಸರ್. ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಇದೆ. ಓಕೆ, ಸೊ ಅದ್ರ ಜೊತೆಗೆ ಈಗ ನಮ್ಮ ಹತ್ರ ಇರೋ ಇದೆಲ್ಲ ಕಲರ್ಸ್ ಎಲ್ಲ ಇದೆಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗಿರುವಂತದ್ದು. ಓಕೆ, ಸೊ ಈಗಿರೋ ಬರ್ತಿರೋ ಬ್ಯಾಚ್ ಕಂಪ್ಲೀಟ್ ಬ್ಲಾಕ್ ಕಲರ್ ಇರುತ್ತೆ. ಓಕೆ, ಸೊ ಬ್ಲಾಕ್ ಕಲರ್ ಇದು, ಇದರಲ್ಲಿ ಏನೋ ಟೆಕ್ನಿಕಲ್ ಸ್ಪೆಕ್ ಅಂತ ಹೇಳಬೇಕು ಅಂತಂದ್ರೆ ಫ್ರಂಟ್ ಬಂದ್ಬಿಟ್ಟು 12-inch ಟೈರ್ ಬರುತ್ತೆ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಫ್ರಂಟಿಗೆ ಬಂದ್ರೆ ನೀವು ಆರಾಮಾಗಿ ಒಂದು ವಾಟರ್ ಬಾಟಲ್ ಏನು 20 ಲೀಟರ್ ವಾಟರ್ ಬಾಟಲ್ ಏನಿದೆ ಅದನ್ನ ಇಡ್ಬೋದು, ಇಲ್ಲ ದೊಡ್ಡ ಬ್ಯಾಗ್ ಬೇಕು ಅಂದ್ರೆ ಬ್ಯಾಗನ್ನು ಇಡ್ಬೋದು. ಓಕೆ, ಇಲ್ಲ ಪೇಪರ್ ಈಗ ನ್ಯೂಸ್ ಪೇಪರ್ ಇದು ಬೇಕು ಅಂದ್ರೆ ಆ ಬಂಡಲ್ನ ಕಂಪ್ಲೀಟ್ ಆಗಿ ಇಡ್ಬೋದು. ಇದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು, ಹಾಯ್ ಸರ್, ನಮಸ್ಕಾರ ಸರ್. ಅದೇ ಜೊತೆಗೆ ಇಲ್ಲಿ ಬೇಕಾದ್ರೆ ಮೊಬೈಲ್ ಹೋಲ್ಡರ್ ಸಿಗುತ್ತೆ. ಈಗ ಡೆಲಿವರಿ ಮಾಡೋರು ಸಪೋಸ್ ಏನೋ ಮೊಬೈಲ್ ಇದು ಬೇಕು ಅಂತ ನ್ಯಾವಿಗೇಷನ್ ಆಗಬೇಕು ಅಂದರೆ ಮೊಬೈಲಲ್ಲಿ ಫಿಕ್ಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸೊ ಇದ್ರ ಜೊತೆಗೆ ಇನ್ನು ಬ್ಯಾಕ್ ಸೈಡ್ ಬಂದರೆ ಸೊ ಮೋಟ್ರು ಎಸ್ಪೆಷಲಿ ಮೋಟ್ರ್ ಬಂದ್ಬಿಟ್ಟು 1500 ವ್ಯಾಟ್ ಹೆವಿ ಕೆಪಾಸಿಟಿ ಮೋಟರ್ ಇರುತ್ತೆ. ಇದ್ರದ್ದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಅಪ್ ಟು 50 ಕಿಲೋಮೀಟರ್ಗೂ ಹೋಗುತ್ತೆ. ಇಲ್ಲೇ ಚೆಕ್ ಮಾಡೋಣ ಸರ್ ಇವಾಗ. ಹೌದು, ಆ್ಯಂಡ್ ನೋಡ್ತಿರ್ಬೋದು ವೀಕ್ಷಕರೆ, ನಿಮಗೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬರುತ್ತೆ. ಇದರಲ್ಲಿ 2 ಮೋಡ್ ಬರುತ್ತೆ ನೋಡ್ತಿರ್ಬೋದು. ಇದು ನಾರ್ಮಲ್ ಮೋಡ್ ಇದು. ಇವಾಗ ಪವರ್ ಮೋಡ್ ಹಾಕ್ತೀನಿ ನೋಡಿ. ಸೊ ನಿಮಗೆ ಪವರ್ ಮೋಡ್ ಹಾಕಿದಾಗ ಇಲ್ಲಿದೆ ಪವರ್ ಮೋಡು. ಪವರ್ ಮೋಡ್ ಹಾಕಿದಾಗ ಸೊ 48-50 ತನಕನೂ ಹೋಗುತ್ತಿದ್ದು. ಹೌದು, ಸೊ 50 ಇಸ್ ದ ಮ್ಯಾಕ್ಸಿಮಮ್ ಸ್ಪೀಡ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಕುತ್ಕೊಳ್ಳೋದಕ್ಕೆ ಹಿಂಗಡೆ ಕುತ್ಕೊಳ್ಳೋಕೆ ಕಂಫರ್ಟ್ ಆಗಿ ಏನು ಫುಟ್ ರೆಸ್ಟ್ ಕೂಡ ಇದೆ. ಅದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ಸೀಟ್ ಇದೆಯಲ್ಲ, ಈ ಸೀಟ್ನ ನೀವು ಡಿಟ್ಯಾಚ್ ಮಾಡ್ಬೋದು. ಈ ಡಿಟ್ಯಾಚ್ ಮಾಡ್ಬಿಟ್ಟು ಬ್ಯಾಕ್ ಸೈಡ್ ಬಾಕ್ಸ್ ಏನಾದರೂ ಬೇಕು ಅಂದ್ರೆ ಬಾಕ್ಸ್ ಇಂದ ಇಡ್ಬೋದು. ಸಪೋಸ್ ಇವಾಗ ಯಾರು ಡೊಮಿನಸ್ ಇರ್ಬೋದು, ಪಿಜ್ಜಾ ಡೆಲಿವರಿ ಇರ್ಬೋದು, ಆ ಥರದವ್ರು ಬೇಕು ಅಂದ್ರೆ ಬಾಕ್ಸ್ನ ಇಲ್ಲಿ ಆರಾಮಾಗಿ ಕವರ್ ಮಾಡ್ಕೊಡ್ಬೋದು. ಇನ್ ಕೇಸ್ ಬೇಕು ಅಂದ್ರೆ ನಾವೇ ಅಡಿಷನಲ್ ಕಾಸ್ಟ್ ಅಲ್ಲಿ ನಾವೇ ಫಿಕ್ಸ್ ಮಾಡಿ ಕೂಡ ಕೊಡ್ತೀವಿ. ಕಂಪ್ಲೀಟ್ಲಿ ರಿಮೂವಬಲ್, ಕಂಪ್ಲೀಟ್ ರಿಮೂವಬಲ್ ಅದು. ಸೊ ಆ ರೀತಿ ಇದಾಗುತ್ತೆ. ಸೊ ಬ್ಯಾಟ್ರಿ ಬಗ್ಗೆ ಸರ್, ಸೊ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರಲ್ಲಿ ಬಂದ್ಬಿಟ್ಟು 48 ವೋಲ್ಟು 26 AH ಇರುತ್ತೆ. ನಾವು ಇದನ್ನ ಅಪ್ ಟು 45 ಇಲ್ಲ 50 AH ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತ ಅಂದರೆ ಅಪ್ ಟು ಒಂದು 120-130 ಕಿಲೋಮೀಟರ್ಗೂ ಕೂಡ ನಾವು ಬ್ಯಾಟ್ರಿ ಕೆಪಾಸಿಟಿ ಕೊಡ್ಬೋದು. ಬಟ್ ನಾವಿವಾಗ ಕೊಡ್ತಿರೋ ಬಂದ್ಬಿಟ್ಟು 60-70 ಕಿಲೋಮೀಟರ್ ರೇಂಜ್ ಇರೋವಂಥ ಒಂದು ಸ್ಪೆಕ್ಕಲ್ಲಿ ನಾವೀಗ ಕೊಡ್ತಿರೋವಂಥದ್ದು. ಇದ್ರದ್ದು ಬಂದ್ಬಿಟ್ಟು ಅಗೇನ್ ಮೇಜರ್ ಆಗಿ ಪ್ರೈಸ್ ಬಗ್ಗೆ ಡಿಸ್ಕ್ಲೋಸ್ ಮಾಡಬೇಕು ಅಂತಂದ್ರೆ ಎಷ್ಟಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಇದರ ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 85,000 ಪ್ರೈಸ್ ಇರೋದು. ಓಕೆ, ಅದೇ ನಮ್ಮ ಈ ಒಂದು ರೀಫರ್ಬಿಶ್ ವೆಹಿಕಲ್ ಪ್ರೈಸು ಕೇವಲ 59,999 ರೂಪಾಯಿ ಮಾತ್ರ ಸಿಗುತ್ತೆ. ಅದ್ರ ಜೊತೆಗೆ ಈ ಒಂದು ಫೆಸ್ಟಿವಲ್ ಯುಗಾದಿ ಫೆಸ್ಟಿವಲ್ಗೋಸ್ಕರ 4,000 ರೂಪಾಯಿ ವರ್ತ್ ಗಿಫ್ಟು ಪ್ರತಿ ಕಸ್ಟಮರ್ಗೆ ಈ ಒಂದು ವೆಹಿಕಲ್ ಜೊತೆ ನಾವು ಕೊಡ್ತಾ ಇದ್ದೀವಿ. ಅಲ್ಲಿಗೆ 56,000-55,000 ಸಿಗ್ದಂಗೆ ಆಯ್ತು ಗಾಡಿ. ಹೌದು, 56,000 ಆಲ್ಮೋಸ್ಟ್ ಅಲ್ಲ ಅವರು ಕೌಂಟಿಂಗಲ್ಲಿ. ಸೊ ಸಿಗ್ದಂಗೆ ಆಗುತ್ತೆ. ಸೊ ಇವಾಗ ಆಲ್ರೆಡಿ ರಿಕ್ವೈರ್ಮೆಂಟ್ ಬರ್ತಾರದೆಲ್ಲ ಫೋನ್ ಮಾಡ್ಬಿಟ್ಟು ಕೇಳ್ತಿರೋದು 5 ವೆಹಿಕಲ್ಲು 10 ವೆಹಿಕಲ್ಲು ಈ ಥರ ಕೇಳ್ತಾ ಇದ್ದಾರೆ. ಯಾಕೆಂದರೆ ಅವರಿರೋ ಏನೆಲ್ಲ ಎಕ್ಸೆಸ್ ಸೂಪರ್ ಯೂಸ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ಅದೆಲ್ಲ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಒಂದು ಫ್ಯೂಯಲ್ ಕಾಸ್ಟನ್ನ ಸೇವ್ ಮಾಡ್ಬೋದು. ಗೇಜು ಹಂಗೆ ಇದೆ ಸರ್, ಇದು ಚಾಸಿ, ಇದು ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾ, ನಾಟ್ ಈವನ್ ಸಿಂಗಲ್ ಸ್ಕ್ರೂ ಕೂಡ ಚೈನ್ ಅಂತ ಇಂಪೋರ್ಟ್ ಆಗಿಲ್ಲ. ಪ್ರತಿ ಎವ್ರಿಥಿಂಗ್ ಇಸ್ ಲೋಕಲೈಸ್ ಇನ್ ಇಂಡಿಯಾ. ಸೊ ಈಸಿಯಾಗಿ ಅಫೋರ್ಡಬಿಲಿಟಿ ಕೂಡ ಮಾಡ್ಬೋದು. ಸ್ಪೇರ್ಸ್ ಎಲ್ಲ ಈಸಿಯಾಗಿ ಸಿಕ್ಬಿಡೋದು. ನಾವೇನು ಮಾಡಿದೀವಿ, ಒಂದು 200 ವೆಹಿಕಲ್ ಸ್ಪೇಸ್ನ ಬಿಚ್ಚಿಟ್ಬಿಟ್ಟಿದ್ದೀವಿ. ಓಕೆ, ಸೊ ಯಾರು ಎನಿ ಟೈಮ್ ಇನಿ ಯಾವಾಗ ಬೇಕು ಅಂತಂದ್ರೆ ಪ್ರತಿಯೊಂದು ಸ್ಪೇರ್ ಪಾರ್ಟ್ ಕೂಡ ಈಸಿಯಾಗಿ ಸಿಕ್ಕೇ ಸಿಗುತ್ತೆ. ಸೊ ಅದ್ರ ಬಗ್ಗೆ ಏನು ಸಿಗಲ್ಲಂತ ಏನು ಎದುರ ಅವಶ್ಯಕತೆ ಇಲ್ಲ. ಒಂದು, ಎರಡನೇದು ಬಂದ್ಬಿಟ್ಟು ಇದು ಕಂಪ್ಲೀಟ್ ಇಂಡಿಯನ್ ಕಂಪ್ನಿ, ಯಾವುದೇ ರೀತಿ ಇಂಪೋರ್ಟೆಡ್ ಕಂಪ್ನಿ ಅಲ್ವೇ ಅಲ್ಲ. ಸೂಪರ್ ಸರ್, ಇದಾದ್ಮೇಲೆ ನಿಮಗೆ ಇನ್ನೊಂದು ವೆಹಿಕಲ್ ಕೂಡ ಇದೆ, ಇದನ್ನ ಆಲ್ರೆಡಿ ನೋಡಿರ್ತೀರಾ ನೀವು. ಹೌದು, ಸೊ ಈ ವೆಹಿಕಲ್ ಕೂಡ ತುಂಬಾ ಸೇಲ್
ಒಂದು ಟ್ಯಾಂಕ್ ತರ ನೋಡಕ್ ಕಾಣುತ್ತಿದು ಏನಂತರ ಕುತ್ಕೊಂಡ್ರೆ ಬುಲೆಟ್ ತರ ಫೀಲಿಂಗ್ ಆದ್ರೆ ಈ ಕಡೆ ಬುಲೆಟ್ ಅಲ್ಲ ಈ ಕಡೆ ಸ್ಕೂಟಿನೂ ಅಲ್ಲ ಈ ಕಡೆ ಸ್ಕೂಟರ್ ಅಲ್ಲ ಆ ರೀತಿ ಕಾಂಬಿನೇಷನ್ ಅಲ್ಲಿ ಮಿಕ್ಸ್ ಅಪ್ ಆಗಿರುವಂತ ವೆಹಿಕಲ್ ಸೊ ಇದು ಬಂದ್ಬಿಟ್ಟು ಬೂಮ್ ಮೋಟರ್ಸ್ ಅಂತ ಬೂಮ್ ಮೋಟರ್ಸ್ ಅನ್ನೋ ವೆಹಿಕಲ್ ಬಂದ್ಬಿಟ್ಟು ಇದರಲ್ಲಿ ಇವಾಗ ಹೊಸ ಒಂದು ಲೇಟೆಸ್ಟ್ ಅಪ್ಡೇಷನ್ ಏನ್ ಬಂದಿದೆ ಅಂದ್ರೆ ಡ್ಯುಯಲ್ ಬ್ಯಾಟರಿ ಆಪ್ಷನ್ ಬಂದಿದೆ ಸೊ ಮತ್ತೆ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಇದು 60 ಕಿಲೋಮೀಟರ್ ಟಾಪ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅದೇ ತರನೇ ರೇಂಜ್ ಬಂದ್ಬಿಟ್ಟು ಸಿಂಗಲ್ ಬ್ಯಾಟರಿಯಲ್ಲಿ 60 ಕಿಲೋಮೀಟರ್ ಹೋಗುತ್ತೆ ಅದೇ ಡಬಲ್ ಬ್ಯಾಟರಿ ಆಯಿತು ಅಂದ್ರೆ 120-130 ಕಿಲೋಮೀಟರ್ ಹೋಗುತ್ತೆ 120-130 ಕಿಲೋಮೀಟರ್ ಡಬಲ್ ಬ್ಯಾಟರಿ ಕೂಡ ಹಾಕ್ಬೋದು ಇದಕ್ಕೆ ಡಬಲ್ ಬ್ಯಾಟರಿ ಕೂಡ ಹಾಕ್ಬೋದು ಸರ್ ಅದು ರೇಂಜ್ ಹೇಳಿಲ್ಲ ಅದು ಎಷ್ಟು ಸರ್ ರೇಂಜ್ ಅದು ಸೊ ಅದು ರೇಂಜ್ ಬಂದ್ಬಿಟ್ಟು 60-70 ಕಿಲೋಮೀಟರ್ ಹೌದು ಹೌದು ಸರ್ ಇದು ಒಂಥರ ಮ್ಯಾಕ್ಸಿ ಸ್ಕೂಟರ್ ತರ ಮ್ಯಾಕ್ಸಿ ಸ್ಕೂಟರ್ ತರ ಇದು ರಫ್ ಅಂಡ್ ಟಫ್ ಎಸ್ಪೆಷಲಿ ವಿಲೇಜ್ ಲೆವೆಲ್ ಅಂತೂ ಹೇಳಿ ಮಾಡ್ತಿದ್ದೆ ಯಾಕೆಂದ್ರೆ ಪ್ಲಾಸ್ಟಿಕ್ ಎಲ್ಲ ಒಂದು ಟೂ ವೀಲರ್ ಏನಾಗುತ್ತೆ ಪ್ಲಾಸ್ಟಿಕ್ ಎಲ್ಲ ಹೊರಗಡೆ ಇರುತ್ತೆ ಚಾರ್ಸಿ ಒಳಗಡೆ ಇರುತ್ತೆ ಇದು ಕಂಪ್ಲೀಟ್ ಚಾರ್ಸಿ ಹೊರಗಡೆ ಇದೆ ಪ್ಲಾಸ್ಟಿಕ್ ಒಳಗಡೆ ಇದೆ ಸೊ ಬಿದ್ರು ಕೂಡ ಯಾವುದೇ ಕಾರಣಕ್ಕೂ ಏನು ಏಟ್ ಆಗಲ್ಲ ಆಮೇಲೆ ಇವನ್ ಏನು ರೈತರು ಏನೇ ಸಂತೆಗೆ ಹೋಗಿ ಏನೇ ತುಂಬ್ಕೊಂಡು ಬರಬೇಕು ಅಂದ್ರೂ ಕೂಡ ಒಳ್ಳೆ ಸ್ಪೇಸ್ ಕೂಡ ಇದೆ ಡಿಕ್ಕಿ ಸ್ಪೇಸು ಅದೇ ಥರನೇ ಬ್ಯಾಕ್ ಸೈಡ್ ಅವರು ಏನು ಒಂದು ಲಾಕಿಂಗ್ ಸಿಸ್ಟಮ್ ಫ್ಯಾಬ್ರಿಕೇಟೆಡ್ ಮಾಡ್ಕೊಂಡ್ರೆ ಒಳ್ಳೆ ಲೋಡಿಂಗ್ ವೆಹಿಕಲ್ ಕೂಡ ಆ ಥರ ಯೂಸ್ ಮಾಡ್ಬೋದು ಸೊ ಇದು ನಮ್ಮ ಹತ್ರ ಈಗ ಇರೋವಂಥ ವೆಹಿಕಲ್ 400 ಅಷ್ಟೇ ಇನ್ನೂ ಸ್ಟಾಕಲ್ಲಿರುವಂಥದ್ದು ಸೊ ಯಾರೆಲ್ಲ ಬೇಕು ಅದನ್ನ ತೊಗೋಬೋದು ಅದೇ ಅದ್ರ ಜೊತೆಗೆ ಇದ್ರದ್ದು ಸ್ಪೀಡು ಹೇಳಬೇಕು ಅಂತ ಅಂದರೆ ಇದು ಸ್ಪೀಡ್ 60 ಕಿಲೋಮೀಟರ್ ಸ್ಪೀಡ್ ಬರುತ್ತೆ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಕೂಡ ಅಷ್ಟೇ 59,999 ರೂಪಾಯಿ ಅದ್ರ ಜೊತೆಗೆ ಫೆಸ್ಟಿವಲ್ ಆಫರ್ ಅಂತ 4,000 ರೂಪಾಯಿದು ವರ್ತ್ ಆಫ್ ದ ಗಿಫ್ಟ್ ಬಂದ್ಬಿಟ್ಟು ಪ್ರತಿ ವೆಹಿಕಲ್ ಜೊತೆ ಸಿಕ್ಕೇ ಸಿಗುತ್ತೆ ಇದಕ್ಕೂ ಸಿಗುತ್ತೆ ಅಂದ್ರೆ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಕಮ್ಮಿ ಆಯಿತು ಪ್ರೈಸ್ ಹಂಗಾದ್ರೆ ಲಾಸ್ಟ್ ಟೈಮ್ 80,000 ಇತ್ತು 80,000 ಇಂದ ಬಿಗದ ಆಫ್ ದ ಫೆಸ್ಟಿವಲ್ ನಮಗೆ ಬ್ಯಾಕ್ ಟು ಬ್ಯಾಕ್ ಡಿಮ್ಯಾಂಡ್ ನಮಗೆ ಜಾಸ್ತಿ ಎಕ್ಸ್ಟ್ರಾಕ್ಟ್ ಆಗ್ತಿರೋದ್ರಿಂದ ಅಂದರೆ ವೆಹಿಕಲ್ಗಳ ಅಫೋರ್ಡಬಿಲಿಟಿ ಚೆನ್ನಾಗಿ ಸಿಗ್ತಿರೋದ್ರಿಂದ ಸೊ 20,000 ರೂಪಾಯಿ ಆಲ್ರೆಡಿ ಸೇವಿಂಗ್ಸು ಇದ್ರ ಅಲ್ಲದಲ್ಲೇ ಕಂಪನಿ ಬಂದ್ಬಿಟ್ಟು MRP ಅಂದರೆ ಕಂಪನಿ ನ್ಯೂ ವೆಹಿಕಲ್ ಆನ್ ರೋಡ್ ಪ್ರೈಸು 115,000 ರೂಪಾಯಿ ಇದೆ ಕಾಸ್ಟು ಸೂಪರ್ ಸರ್ ಆ್ಯಂಡ್ ಇದು ಮ್ಯಾಕ್ಸಿ ಸ್ಕೂಟರ್ ಥರ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಇದರ ವೀಲ್ ಸೈಜ್ ನೋಡ್ಬೋದು ನೀವು 14-inch ಬರುತ್ತಿದ್ದು ಹೌದು 14-inch ಅಲಾಯ್ ವೀಲ್ ಬರುತ್ತೆ ಫ್ರಂಟಲ್ಲು ಡಿಸ್ಕ್ ಬರುತ್ತೆ ಕಾಂಬಿ ಬ್ರೇಕ್ ಸಿಸ್ಟಮ್ ಅಗೇನ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ಮು ಹೌದು ಆಮೇಲೆ ನೆಕ್ಸ್ಟ್ ಬ್ಯಾಕ್ ಸೈಡ್ ಕೂಡ ಅಷ್ಟೇ 2000 ವ್ಯಾಟ್ ಮೋಟರ್ ಇರುತ್ತೆ ಈವನ್ ಹಿಲ್ ಸ್ಟೇಷನ್ ಈಗ ನಮ್ಮ ಏನು ಮಂಗಳೂರು ಅಂತ ಹಿಲ್ ಸ್ಟೇಷನ್ಗಂತೂ ಸೊ ತುಂಬಾ ಹೆವಿ ಪವರ್ಫುಲ್ ಆಗಿದೆ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು ಸೊ ನೆಕ್ಸ್ಟು ಒಳ್ಳೆ ಪಿಕಪ್ ಒಳ್ಳೆ ಪವರು ಹೌದು ಹೌದು ಹೇಳಿ ಮಾಡಿಸ್ದಂಗೆ ಇದೆ ಗಾಡಿ ನೀವೇನಾದರೂ ಪಿಕಪ್ಗೆ ಏನಾದರೂ ನೋಡ್ತಿದ್ರೆ ಇದನ್ನ ಅಂದರೆ ಡೈಲಿ ಡೆಲಿವರಿಗೆ ಸೊ ಆ ಕೇಸ್ಗಂತೂ ಒಳ್ಳೆ ಚೆನ್ನಾಗಿದೆ ಅಂತ ಖಂಡಿತ ಹೌದು ಪ್ರೈಸ್ ಬಂದ್ಬಿಟ್ಟು ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಸೊ ಇದರ ಪ್ರೈಸ್ ಬಂದ್ಬಿಟ್ಟು 59,999 ರೂಪಾಯಿ ಅಂದರೆ 60,000 ರೂಪಾಯಿ 1 ರೂಪಾಯಿ ಕಡಿಮೆ ಆಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಮೇಜರ್ ಮಿಸ್ಸಿಂಗ್ ಮಾಡಿದ್ದೆ ಅಂತಂದರೆ ಪ್ರತಿಯೊಬ್ಬರು ವೀಕ್ಷಕರಿಗೆ ಲೋನ್ ಆಪ್ಷನ್ ಹೌದು ಸರ್ ಸೊ ಲೋನ್ ಆಪ್ಷನ್ ಬಂದ್ಬಿಟ್ಟು ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಅಂತಂದರೆ ಜೀರೋ ಡೌನ್ ಪೇಮೆಂಟ್ ಆಪ್ಷನ್ ಇದೆ ಜೀರೋ ಡೌನ್ ಪೇಮೆಂಟ್ ಆಪ್ಷನ್ ಬಂದ್ಬಿಟ್ಟು ಕೋಟಕ್ ಮತ್ತು ಬಜಾಜ್ ಮತ್ತು ಬಂದ್ಬಿಟ್ಟು ಲೋನ್ ಟ್ಯಾಪ್ ಮೂರು ಕಡೆಯಿಂದನೂ ಕೂಡ ಬೆಂಗಳೂರು ಇರ್ಬೋದು ಇಲ್ಲ ಮೈಸೂರು ಇರ್ಬೋದು ಎರಡೂ ಕಡೆಯೂ ಕೂಡ ಅವರಿಗೆ ಜೀರೋ ಡೌನ್ ಪೇಮೆಂಟಲ್ಲಿ ಲೋನ್ ಸಿಗುತ್ತೆ ಆದರೆ ಅವರ ಸಿಬಿಲ್ ಸ್ಕೋರ್ ಕರೆಕ್ಟಾಗಿರ್ಬೇಕಷ್ಟೇ ಅಟ್ಲೀಸ್ಟ್ ಒಂದು 700 ಸಿಬಿಲ್ ಸ್ಕೋರ್ ಇತ್ತು ಅಂದರೆ ಅವರಿಗೆ ಈಸಿಯಾಗಿ ಲೋನ್ ಅಂತೂ ಸಿಗುತ್ತೆ ನೀವೇನು ಬೇಡ ಜಸ್ಟ್ ಖಾಲಿ ಬರೀ ಕೈಯಲ್ಲಿ ಬಂದ್ಬಿಟ್ಟು ಡಾಕ್ಯುಮೆಂಟ್ ತೊಗೊಂಡ್ಬಿಟ್ಟು ಸೊ ಈಸಿಯಾಗಿ ಗಾಡಿನ ಡೆಲಿವರಿ ತೊಗೊಂಡು ಹೋಗ್ಬೋದು ಓ ಕ್ರೇಜಿ ಸರ್ ಹಾಗಾದರೆ ವೀಕ್ಷಕರೇ ನೋಡಿದ್ರಲ್ಲ ಈ ವೆಹಿಕಲ್ಲು ಇದು ಬೂಟ್ ಸ್ಪೇಸ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ನೋಡ್ತಿರ್ಬೋದು ಇದರಲ್ಲಿ ಆರಾಮಾಗಿ ಬ್ಯಾಟ್ರಿ ಇಟ್ಬಿಟ್ಟು ಸರ್ ಬ್ಯಾಟ್ರಿ ಎಲ್ಲಿ ಬರುತ್ತೆ ಸರ್ ಇದು ಬ್ಯಾಟ್ರಿ ಇಲ್ಲಿ ಬರುತ್ತೆ ಸೆಕೆಂಡ್ ಬ್ಯಾಟ್ರಿ ಇಲ್ಲಿ ಬರುತ್ತೆ ಅದ್ರ ಜೊತೆಗೆ ಇನ್ನೂ ಒಂದು 20 ಕೆಜಿ ತರಕಾರಿ ಅಂತ ತುಂಬೋದು ಅಷ್ಟೊಂದು ಜಾಗ ಇದೆ ಸೂಪರ್ ಸರ್ ಒಳ್ಳೆ ಸ್ಪೇಸ್ ಬರುತ್ತೆ ಹೌದು ಆ್ಯಂಡ್ ಇದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡು ನೀವು ಇದನ್ನ ಬೇಕಾದ್ರೆ ಇದಕ್ಕೆ ಹೌದು ಹೌದು ಇಲ್ಲಿ ಇದನ್ನು ರಿಮೂವ್ ಮಾಡಿಬಿಟ್ಟು ಇದು ಎಕ್ಸ್ಟೆಂಡ್ ಮಾಡಿಕೊಂಡು ಆರಾಮಾಗಿ ಇಬ್ಬರು ಕೂತ್ಕೊಂಡು ಒಂದು ದೊಡ್ಡ ಕ್ಯಾರಿಯರ್ನೇ ಇಲ್ಲಿ ಕ್ರಿಯೇಟ್ ಮಾಡ್ಬೋದು ಫ್ಯಾಬ್ರಿಕೇಟೆಡಲ್ಲಿ ಓ ಸೂಪರ್ ಸರ್ ಹಾಗಾದರೆ ಸೊ ಇಷ್ಟು ಇದರಲ್ಲಿ ಬೇಕಾಗಿರುವಂಥ ಒಂದು ಮೈನ್ ಫೀಚರ್ ಅಂತ ಹೇಳ್ಬೋದು ಇದು ಕೂಡ ಅಷ್ಟೇ ಜಸ್ಟ್ 400 ವೆಹಿಕಲ್ ಮಾತ್ರ ಸ್ಟಾಕ್ ಇರುವಂಥದ್ದು ಅಗೇನ್ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ ಸೊ ಖಂಡಿತ ಸೊ ನೀವು ಶೋರೂಮ್ ಬಂದು ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡಿ ಹೌದು ಹೌದು ಆ್ಯಂಡ್ ಆಲ್ಸೋ ಇದಕ್ಕಿಂತ ಚೆನ್ನಾಗಿದೆ ಕಂಡೀಷನ್ಗಳು ಆ್ಯಂಡ್ ಕಿಲೋಮೀಟರ್ ಇದು ಕೂಡ 0-2 ಇದು ಮ್ಯಾಕ್ಸಿಮಮ್ 200-250 ಕಿಲೋಮೀಟರ್ ಅಷ್ಟೇ ಅಷ್ಟೇ 200-250 ಕಿಲೋಮೀಟರ್ ಇದೆಲ್ಲ ನ್ಯೂ ಬ್ಯಾಚಸ್ ಏನು ಅಂದರೆ ಜಸ್ಟ್ ಫಾರ್ ಹೊರಗಡೆ ಒಂದು ಸ್ಟಾಕ್ ಕಡೆ ಇಟ್ಟಿರೋದ್ರಿಂದ ಈ ಥರ ಡಲ್ ಫಿನಿಶ್ ಆಗಿದೆ ಅಷ್ಟೇ ಹೊರತು ಫಂಕ್ಷನಲ್ಲಿ ಅಂತೂ ಯೂಸೇ ಆಗಿಲ್ಲ ಸೂಪರ್ ಸರ್ ಹಾಗೆ ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿರೋಂತಹ ಒಂದು ವೆಹಿಕಲ್ಲೇ ಇದೆ ಆ್ಯಕ್ಚುಲಿ ಸೇಲ್ಗಿಲ್ಲಿ ಸೊ ಇದನ್ನು ಆಲ್ರೆಡಿ ನೋಡಿರ್ತಾರೆ ನಮ್ಮ ವೀಕ್ಷಕರು ಹೌದು ಸೀಲು ಆಂಪೇರ್ ಬ್ರ್ಯಾಂಡ್ ಆಲ್ರೆಡಿ ಕೇಳಿರ್ತೀರ ಆಂಪೇರ್ ಬ್ರ್ಯಾಂಡ್ನ ಒಂದು ಝೀಲ್ ಈಗ ರೀಲಾಂಚ್ ಕೂಡ ಆಗಿದೆ ಓಕೆ ಅದೇ ಥರನೇ ನಮ್ಮ ಎಂಡಲ್ಲೂ ಕೂಡ ರೀಲಾಂಚ್ ಅನ್ನೋದಕ್ಕಿಂತ ರೀಪ್ರೈಸಿಂಗ್ ಲಾಂಚ್ ಕೂಡ ಆಗ್ತಾ ಇರುವಂಥದ್ದು ಹೇಳಬೇಕು ಅಂದರೆ ಸೊ ಇದು ನಮ್ಮ ಹತ್ರ ಈಗಿರೋ ಅರೌಂಡ್ 2000 ವೆಹಿಕಲ್ಸ್ ಇದೆ ಸೊ ಇನ್ನು ಸ್ಟಾಕಲ್ಲಿ ಸೊ ಇದ್ರದ್ದು ಸ್ಪೆಕ್ ಏನು ಅಂತ ಅಂದರೆ ಇದ್ರದ್ದು 55 ಕಿಲೋಮೀಟರ್ ಟಾಪ್ ಸ್ಪೀಡಲ್ಲಿ ಹೋಗುತ್ತೆ ಒಂದು 60 ಕಿಲೋಮೀಟರ್ವರೆಗೂ ಕೂಡ ನಿಮಗೆ ಮೈಲೇಜ್ ಇದರಲ್ಲಿ ಸಿಗುವಂಥದ್ದು ಇದ್ರ ಜೊತೆಗೆ ಇದು 1200 ವ್ಯಾಟ್ ಮೋಟ್ರ್ ಕೆಪಾಸಿಟಿ ಬರುತ್ತೆ 10-inch ಟೈರ್ ಬರುತ್ತೆ ಸೊ ಆಮೇಲೆ ನೆಕ್ಸ್ಟು ಇನ್ನೊಂದು ಹೇಳಬೇಕು ಅಂದರೆ ಇದು ಕೂಡ ಡಿಟಾಚಬಲ್ ಎಲ್ಲ ನಮ್ಮ ವೆಹಿಕಲ್ಗಳು ಎಲ್ಲ ಡಿಟಾಚಬಲ್ ಬ್ಯಾಟ್ರಿ ಇರುತ್ತೆ
ಆಮೇಲೆ ನೆಕ್ಸ್ಟ್ ಎಸ್ಪೆಷಲಿ ಇನ್ನೊಂದು ಏನು ಅಂತಂದ್ರೆ ವಾರಂಟಿ ಹೇಳಬೇಕು ಅಂದ್ರೆ ಪ್ರತಿಯೊಂದು ಈಗ ನಾವು ಎಲೆಕ್ಟ್ರಿಕ್ಸ್ ನೋಡಿ ಎಲೆಕ್ಟ್ರಿಕ್ಸ್ ಬಂದ್ರೆ ನಿಮಗೆ 3 ವರ್ಷ ವಾರಂಟಿ ಸಿಗುತ್ತೆ ಅದೇ ಈ ಒಂದು ಎರಡು ವೆಹಿಕಲ್ ಅಂದ್ರೆ ಬೂಮ್ ಮೋಟರ್ಸ್ ಮತ್ತೆ ಆಂಪೇರ್ ಬಂದ್ರೆ ನಿಮಗೆ 2 ವರ್ಷ ವಾರಂಟಿ ಸಿಗುತ್ತೆ ಸೋ ಕಂಪ್ಲೀಟ್ ಎಕ್ಸಿಕಾಮ್ ಬ್ಯಾಟರಿ ವಿತ್ ಪ್ಯಾನಾಸೋನಿಕ್ ಸೆಲ್ಸ್ ನ ಇದರಲ್ಲಿ ಯೂಸ್ ಮಾಡಿರುವಂತ ಒಂದು ಟೆಕ್ನಾಲಜಿ ಇದರಲ್ಲಿ ಇರುವಂತದ್ದು ಸೂಪರ್ ಸರ್ ಅದರ ಜೊತೆಗೆ ಪ್ರೈಸ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಸೋ ಲಾಸ್ಟ್ ಟೈಮ್ ನಾವು ಹೇಳಿದ್ರ ಹಾಗೆ 65 ಆಕ್ಚುಲಿ ಸೆಲ್ಲಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ನ್ಯೂ ವೆಹಿಕಲ್ 85,000 ರೂಪೀಸ್ ಇದೆ 85,000 ಇದೆ ಆ 85,000 ವೆಹಿಕಲ್ ಇವಾಗ ಇದನ್ನ ನಾವು ಸೆಲ್ ಮಾಡ್ತಾ ಇರೋದು 49,999 ಅಂದ್ರೆ 50,000 ರೂಪಾಯಿಗೆ 1 ರೂಪಾಯಿ ಕಡಿಮೆ ಅದರ ಜೊತೆಗೆ 4,000 ರೂಪಾಯಿ ಡಿಸ್ಕೌಂಟ್ 4,000 ಫ್ರೀ ಗಿಫ್ಟ್ ಪ್ರತಿ ಕಸ್ಟಮರ್ ಸಿಕ್ಕೇ ಸಿಗುತ್ತೆ ಓ ಸೂಪರ್ ಸರ್ ಅಂಡ್ ವೀಕ್ಷಕರೇ ಇದೆಲ್ಲಾ ವೆಹಿಕಲ್ ಏನು ನೋಡ್ತಾ ಇದ್ದೀರಾ ಇದು ನಿಮಗೆ ಲೆಡ್ ಆಸಿಡ್ ಬ್ಯಾಟರಿ ಅಲ್ಲ ಇದು ಖಂಡಿತ ಇಲ್ಲ ತಿಳ್ಕೊಂಬಿಡಿ ಆಮೇಲೆ ಬಟ್ ಲೈಫ್ ಆಫ್ ದಿ ಬ್ಯಾಟರಿ ಬಂದ್ಬಿಟ್ಟು ಮೋರ್ ದನ್ 4 ಇಯರ್ಸ್ ಬಂದೇ ಬರುತ್ತೆ ಅದಂತೂ ಲಿಥಿಯಂ ಬ್ಯಾಟರಿ ಪ್ಯಾಕ್ ಇರೋದ್ರೆ ಖಂಡಿತ ಬರ್ತಾರಲ್ಲ ಯಾವುದೇ ರೀತಿ ಡೌಟ್ ಇಲ್ಲ ಸೊ ಪ್ರತಿಯೊಬ್ಬರು ಕೂಡ ಇದಕ್ಕೂ ಕೂಡ ಅಗೇನ್ ಲೋನ್ ಸಿಗುತ್ತೆ ಸೊ ಈಸಿಯಾಗಿ ಬರ್ಬೋದು ಅವ್ರು ಡಾಕ್ಯುಮೆಂಟ್ ಕೊಟ್ಟು ಇಮಿಡಿಯೇಟ್ ಲೋನ್ ಫೆಸಿಲಿಟಿ ಕೂಡ ತಗೋಬೋದು ಓಕೆ ಅದ್ರ ಜೊತೆಗೆ ಸೊ ಇದರದು ಸಪೋಸ್ ಯಾರಾದರೂ ಬಲ್ಕಲ್ಲಿ ಬೇಕು ಈಗ ಯಾರೆಲ್ಲ ಈಗ ಆಟೋ ಕನ್ಸಲ್ಟೆಂಟ್ ಇರ್ಬೋದು ಇಲ್ಲ ಟೂ ವೀಲರ್ ಏನೋ ಯೂಸ್ಡ್ ವೆಹಿಕಲ್ ಸೇಲ್ ಮಾಡ್ತಿರ್ಬೋದು ಇಲ್ಲ ಕಾರ್ ಸೇಲ್ ಮಾಡ್ತಿರ್ಬೋದು ಅವರಿಗೆಲ್ಲರೂ ಕೂಡ ಈ ವೆಹಿಕಲ್ನ ಸೇಲ್ ಮಾಡಬೇಕು ಅಂತ ಅನ್ಸಿದ್ರೆ ನಾವು ಅವರಿಗೆ ಅಡಿಷ್ನಲ್ ಬೆಸ್ಟ್ ಪ್ರೈಸಿಂಗಲ್ಲಿ ಗಾಡಿಗಳನ್ನು ಕೂಡ ಕೊಡ್ತಾ ಇದೀವಿ ರೀಸೇಲಿಂಗ್ ಪರ್ಪಸ್ಗೋಸ್ಕರ ಯಾರೆಲ್ಲ ಬೇಕು ಅಂದ್ರೆ ಅವರು ಕೂಡ ನಮ್ಮನ್ನ ಈ ಕೆಳಗಡೆ ಇರೋ ಒಂದು ಕಾಂಟ್ಯಾಕ್ಟನ್ನು ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಸೂಪರ್ ಸರ್ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ರಿ ಸೊ ಹಾಗೆ ಇದ್ರ ಜೊತೆಗೆ ಇವಾಗ ಈ ಒಂದು 3 ವರ್ಷ ವ್ಯಾರಂಟಿ ಅಂತ ಹೇಳಿದ್ರಿ ಆ ಒಂದು ವ್ಯಾರಂಟಿ ಪೀರಿಯಡ್ ಅಲ್ಲಿ ಏನೆಲ್ಲ ಕವರ್ ಆಗುತ್ತೆ ಇದರಲ್ಲಿ 2 ಇಯರ್ಸ್ ವ್ಯಾರಂಟಿ ಅಂತ ಹೇಳಿದ್ರೆ ಏನೆಲ್ಲ ಕವರ್ ಆಗುತ್ತೆ ತಿಳಿಸ್ಕೊಡಿ ಸೊ ವಾರಂಟಿಯಲ್ಲಿ ಬಂದ್ಬಿಟ್ಟು ಈಗ ಬ್ಯಾಟ್ರಿ ಬಂದು ನಾವು ಮೇಜರ್ ಆಗಿರೋದು ಬ್ಯಾಟ್ರಿ ಇದು ಬ್ಯಾಟ್ರಿ ಬಂದ್ಬಿಟ್ಟು ಸೊ ಇದರಲ್ಲಿ 2 ಇಯರ್ಸ್ ಮೋಟರ್ ಕೂಡ 2 ಇಯರ್ಸ್ ಆಗಿರುತ್ತೆ ಓಕೆ ಅದರಲ್ಲಿ ಬ್ಯಾಟ್ರಿ ಮಾತ್ರ 3 ಇಯರ್ಸ್ ಆಗಿರುತ್ತೆ ಮೋಟರ್ 2 ಇಯರ್ಸ್ ಚಾರ್ಜರ್ ಮಾತ್ರ 1 ಇಯರ್ ವಾರಂಟಿ ಇರುತ್ತೆ ಓಕೆ ಸೊ ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಬಂದ್ಬಿಟ್ಟು ವಾರಂಟಿ ಪಾರ್ಟ್ಸ್ ಎಲ್ಲ ಸೊ ರೆಗ್ಯುಲರ್ ಆಗಿ ಅವರು ಏನೋ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಅಂತ ಕಾಸ್ಟ್ ಏನಾಗುತ್ತೆ ಅದರಲ್ಲಿ ಚಾರ್ಜಿಂಗ್ ಟೈಮ್ ಏನಿರುತ್ತೆ ಸರ್ ಚಾರ್ಜಿಂಗ್ ಟೈಮ್ ಎಲ್ಲದೂ ಕೂಡ 3-4 ಅವರ್ಸ್ ಚಾರ್ಜಿಂಗ್ ಟೈಮ್ ಆಗುತ್ತೆ ಸೊ ಆ ಒಂದು ಚಾರ್ಜಿಂಗ್ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಸರ್ ಇದನ್ನು ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲೇ ಬರಬೇಕಾ ಹೇಗೆ ಸರ್ ಸೊ ಇಲ್ಲ ಇನ್ನೊಂದು ಹೇಳಬೇಕು ಅಂತಂದರೆ ಈ ಒಂದು ನಮ್ಮ ಮೈ ವಿ ಚಾಯ್ಸ್ನ ವೆಹಿಕಲ್ಗಳು ನಮ್ಮ ಮೈ ವಿ ಸ್ಟೋರಲ್ಲೂ ಕೂಡ ನೀವು ಆರ್ಡರ್ ಮಾಡ್ಬೋದು ಯಾಕೆಂದರೆ ಅದರಲ್ಲಿ ಒನ್ ಆಫ್ ದಿ ಬುಕಿಂಗ್ ಕೌಂಟರ್ ಅಂದರೂ ಕೂಡ ನಾವು ಹೇಳ್ತೀವಿ ಸೊ ಅಲ್ಲಿ ನೀವು ವೆಹಿಕಲ್ಗಳನ್ನ ಇದನ್ನು ಬುಕ್ ಮಾಡಿ ಅಲ್ಲೂ ಕೂಡ ಡೆಲಿವರಿ ಸಿಗುತ್ತೆ ಓಕೆ ಇಲ್ಲ ಇನ್ ಕೇಸ್ ನಮ್ಮ ಏರಿಯಾದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಡಿಸ್ಟಿಕಲ್ಲಿ ಮೈ ವಿ ಸ್ಟೋರೇ ಇಲ್ಲ ಅಂತ ಅಂದರೆ ಸೊ ಅವರು ಡೈರೆಕ್ಟಾಗಿ ನಮ್ಮ ಒಂದು ಕೆಳಗಡೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ಡೈರೆಕ್ಟಾಗಿ ಅವರು ಡೈರೆಕ್ಟ್ ಆ ಕಂಪ್ನಿದೇ ನಿಮಗೆ ಅಕೌಂಟ್ ನಂಬರ್ ಕೊಡ್ತಾರೆ ಅಕೌಂಟ್ ನಂಬರ್ ಪೇ ಮಾಡ್ತು ಅಂತ ಅಂದರೆ ಡೈರೆಕ್ಟಾಗಿ ಇಲ್ಲಿಂದ ಬೈ ಟ್ರೈನಲ್ಲಿ ನಿಮಗೆ ಡೈರೆಕ್ಟಾಗಿ ಡಿಸ್ಪ್ಯಾಚ್ ಮಾಡ್ತಾರೆ ಸೊ ಮನೆ ಬಾಗಿಲಿಗೆ ಆರಾಮಾಗಿ ಮನೇಲಿ ಕುತ್ಕೊಂಡು ಆರ್ಡರ್ ಮಾಡ್ಬೋದು ನೀವು ಹೌದು ಸೊ ನಿಮಗೆ ನೀಟಾಗಿ ಡೆಲಿವರಿ ಕೂಡ ಕೊಡ್ತಾರೆ ಅದು ಕೂಡ ಟ್ರೈನಲ್ಲಿ ಸೊ ಇದಿಷ್ಟು ಬಂದು ನಿಮಗೆ ಡೀಟೇಲ್ಸ್ ಆಗಿತ್ತು ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೆಳಗಡೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಬೇಕಾದಂತಹ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಏನು ಕಮ್ಮಿ ಬೆಲೆಯಲ್ಲಿ ನೋಡ್ತಾ ಇದ್ರಿ ಅವ್ರಿಗೆಲ್ಲ ಒಂದು ಒಳ್ಳೆ ಆಫರ್ ಇದೆ ಖಂಡಿತವಾಗ್ಲೂ ಎಲೆಕ್ಟ್ರಿಕ್ ವೆಹಿಕಲ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಫಸ್ಟ್ ಸ್ಟೇಜಲ್ಲಿ ಅದಾದ ನಂತರ ಇನ್ನೂ ಹೊಸ ಟೆಕ್ನಾಲಜಿ ಬರುವಂತಹ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ತಗೋತೀನಿ ಅಂತ ಹೇಳಿದ್ರೆ ಇದು ರೈಟ್ ಚಾಯ್ಸ್ ಅಂತ ನನಗನ್ನಿಸ್ತಾ ಇದೆ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹಾಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಂತಹ ಪುನೀತ್ ಗೌಡ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್